ನಿಮ್ಮ ಮತ ಯಾರಿಗೆ ಕರ್ನಾಟಕದ 224 ವಿಧಾನಸಭಾ ಕ್ಷೇತ್ರಗಳಲ್ಲಿ ವಿಜಯಪುರದ 8 ರಲ್ಲಿ ದೇವರ ಹಿಪ್ಪರಗಿ ದೇವರ ಹಿಪ್ಪರಗಿ ಹೆಸರು ಎಷ್ಟು ಚೆನ್ನಾಗಿದೆ ಅಲ್ವಾ ಈ ಕ್ಷೇತ್ರ ಚೆನ್ನಾಗಿರಬೇಕಲ್ವಾ ಹೆಸರು ಇದ್ದಾಗೇನೆ ಸೂಪರ್ ಆಗಿರಬೇಕಲ್ವಾ ಅನ್ಕೊಂಡೋದ್ರೆ ಅಷ್ಟೆಲ್ಲ ನಿರೀಕ್ಷೆ ಇಟ್ಕೋಬೇಡಿ ಈ ಕ್ಷೇತ್ರ ಅಷ್ಟೊಂದೇನ್ ಡೆವಲಪ್ ಆಗಿ ಅಭಿವೃದ್ಧಿ ಆಗಿಬಿಟ್ಟು ಜನ ನೆಮ್ಮದಿಯಾಗಿ ಸುಖವಾಗಿ ನಿದ್ದೆ ಮಾಡತರ ಏನು ಇಲ್ಲ ಕ್ಷೇತ್ರದಲ್ಲಿ ಕೆಲಸ ಆಗಬೇಕಾಗಿದೆ ಇಲ್ಲಿಯ ಶಾಸಕರು ಅಷ್ಟು ಆಕ್ಟಿವ್ ಆಗಿ ಕೆಲಸ ಮಾಡುತ್ತಿಲ್ಲ ಇನ್ನೂ ಕೆಲಸ ಆಗಬೇಕಾಗಿತ್ತು 5 ವರ್ಷ ಕೊಟ್ಟಿದೀವಪ್ಪ ಅವರದೇ ಸರ್ಕಾರ ಇತ್ತು ಸೋಮನಗೌಡ ಪಾಟೀಲ್ ಸಾಸನೂರು ಸೋಮನಗೌಡ ಪಾಟೀಲ್ ಸಾಸನೂರು ಕೆಲಸ ಮಾಡಿದಾರ ಅಂದ್ರೆ ಇಲ್ಲ ಸ್ವಾಮಿ ಇನ್ನೂ ನಮ್ಮ ನಮ್ಮ ದೇವರ ಹಿಪ್ಪರಿಗೆ ಅಭಿವೃದ್ಧಿ ಮಾಡೋದಿಕ್ಕೆ ನಿಜವಾಗ್ಲೂ ಸಾಕಷ್ಟು ಅವಕಾಶಗಳಿತ್ತು ಅವರು ಮಾಡ್ತಾ ಇಲ್ಲ ಏನೋ ಅವರು ಮಂತ್ರಿಗಳಿಂದ ಅನುದಾನ ತರ್ತಾರೋ ಅಂದ್ರೆ ಅದನ್ನೂ ತುಂಬಾ ಕೆಲಸಗಳು ಮಾಡಿಲ್ಲ ಕೆಲಸ ಒಳ್ಳೆ ವ್ಯಕ್ತಿ ಜನರ ಜೊತೆ ಚೆನ್ನಾಗಿರ್ತಾರೆ ಒಳ್ಳೆ ಕಷ್ಟಗಳಿಗೆ ಜನ ಮನೆಗೆ ಹೋದವರಿಗೆಲ್ಲ ಸ್ಪಂದಿಸುತ್ತಾರೆ ಎಲ್ಲ ಮಾಡ್ತಾರೆ ಆದ್ರೆ ಸಾಕಾಗ್ತಾ ಇಲ್ಲ ನಮ್ಮ ಕ್ಷೇತ್ರಕ್ಕೆ ಇನ್ನೂ ಸಮಸ್ಯೆಗಳು ಜಾಸ್ತಿ ಇದಾವೆ ಈ ಬಾರಿ ನಾವು ಅವರನ್ನೇ ಆಯ್ಕೆ ಮಾಡ್ತೀವಾ ಇಲ್ಲ ಜನ ಈ ಬಾರಿ ತುಂಬಾ ಅವಕಾಶಗಳನ್ನು ಇಟ್ಕೊಂಡಿದ್ದಾರೆ ತುಂಬಾ ಅಂದ್ರೆ ಆಯ್ಕೆಗಳನ್ನು ಇಟ್ಕೊಂಡಿದ್ದಾರೆ ಕಾಂಗ್ರೆಸ್ ಜೆಡಿಎಸ್ ಇಲ್ಲಿ ತ್ರಿಕೋನ ಸ್ಪರ್ಧೆ ಆಗುವಂತ ಕೆಲವೇ ಕೆಲವು ಕ್ಷೇತ್ರಗಳಲ್ಲಿ ದೇವರ ಹಿಪ್ಪರಗಿ ಕೂಡ ಒಂದು ಅಂತ ಅನಿಸ್ತಾ ಇದೆ ಇಲ್ಲಿ ರಾಜುಗೌಡ ಪಾಟೀಲ್ ಜೆಡಿಎಸ್ ನಿಂದ ಸ್ಟ್ರಾಂಗ್ ಇದ್ದಾರೆ ಇನ್ನು ಎಸ್ಆರ್ ಪಾಟೀಲ್ ಕಾಂಗ್ರೆಸ್ ನಿಂದ ಹೇಳಿ ಕೇಳಿ ಹಿರಿಯ ನಾಯಕರು ಅವರು ಬೇರೆ ಕಡೆ ಟಿಕೆಟ್ ಅನ್ನು ಬಯಸಿದ್ರು ನನಗೆ ನೆನಪಿದಾಗ ಬಾಗಲಕೋಟೆ ಕ್ಷೇತ್ರದ ಬೀಳ್ಗಿಯಲ್ ಟಿಕೆಟ್ ಬಯಸಿದ್ರು ಜೆ ಟಿ ಪಾಟೀಲ್ ಜೊತೆ ಅನಿಸುತ್ತೆ ಇಲ್ಲಿ ಎಸ್ಆರ್ ಪಾಟೀಲ್ರಿಗೆ ಟಿಕೆಟ್ ಸಿಕ್ಕಿದೆ ದೇವರ ಹಿಪ್ಪರಗಿ ಸ್ಪರ್ಧೆ ಮಾಡ್ತಾ ಇದ್ದಾರೆ ದೇವರ ಹಿಪ್ಪರಗಿ ನೋಡಿ ಅಭಿವೃದ್ಧಿಯಲ್ಲಿ ಬಹಳಷ್ಟು ಇನ್ನೂ ಅವಕಾಶಗಳಿರುವಂಥ ಕ್ಷೇತ್ರ ಇಲ್ಲಿ ಜನ ಎಲ್ಲವನ್ನ ಏನು ತಲೆ ಕೆಡಿಸ್ಕೊಳ್ಳ ರಾಜಕಾರಣಿಗಳ ಬಗ್ಗೆ ತಲೆ ಕೆಡಿಸ್ಕೊಳ್ಳದೆ ತಾವು ಕೆಲಸ ಮಾಡ್ಕೊಂಡು ಜೀವನ ಮಾಡ್ತಿದ್ದಾರೆ ಸೋಮನಗೌಡ ಪಾಟೀಲ್ ಸಾಸನೂರು ಆದರೂ ಬರಲಿ ಅಥವಾ ಎಸ್ಆರ್ ಪಾಟೀಲ್ ಆದರೂ ಬರಲಿ ರಾಜುಗೌಡ ಪಾಟೀಲ್ ಆದರೂ ಬರಲಿ ತ್ರಿಕೋನ ಸ್ಪರ್ಧೆ ಇದೆ ಗೆದ್ದವರು ಕೆಲಸ ಮಾಡಿ ಅಷ್ಟೇನೆ ಗೆದ್ದವರು ಜನರಿಗೆ ಏನಾದರೂ ನೀರು ಮಾಡ್ಕೊಡಿ ಕುಡಿಯೋ ನೀರು ನೀರಾವರಿ ಈ ಉತ್ತರ ಕರ್ನಾಟಕ ಭಾಗದ ಜನ ನೀರು ಕುಡಿಯಕ್ಕೇನೆ ವರ್ಷದಲ್ಲಿ ಸರಿಯಾಗಿ ನೀರು ಕುಡಿದ್ರೇನೆ ಅವರಿಗೆ ಸುಖ ಅನಿಸುತ್ತೆ ಅವರಿಗೆ 365 ದಿನ ಕುಡಿಯೋಕೆ ಚೆನ್ನಾಗಿ ನೀರು ಸಿಕ್ಕಿದ್ರೆ ಅದೇ ನೆಮ್ಮದಿ ಜೀವನ ನೀವು ದಕ್ಷಿಣ ಕರ್ನಾಟಕ ಭಾಗದಲ್ಲಿ ನೋಡಿ ನೀವು ಮಂಡ್ಯ ಮೈಸೂರು ಹಾಸನ ಅಥವಾ ನಿಮಗೆ ಬೆಂಗಳೂರು ಈ ಭಾಗದಲ್ಲೆಲ್ಲ ನೀರೇನಾದ್ರೂ ಇಲ್ಲ ಅಂತಂದ್ರೆ ನೀರು ಇಲ್ಲದೆ ಇರೋಕೆ ಸಾಧ್ಯನಾ ಅಂತ ಹೇಳ್ತಾರೆ ಅಂದ್ರೆ ನೀರನ್ನು ಅಟ್ಲೀಸ್ಟ್ ಸ್ಟಾಕ್ ಆದರೂ ಮಾಡ್ಕೊಂಡಿರ್ತಾರೆ ಏನೋ ಮನೆಯಲ್ಲಿ ನೀರು ಟ್ಯಾಂಕಲ್ಲಿ ಇಟ್ಟಿರ್ತಾರೆ ಇಲ್ಲ ಬಾವಿಯಲ್ಲಿ ಇರುತ್ತೆ ಇಲ್ಲ ಅದನ್ನ ತಂದೆಲ್ಲೋ ಇಟ್ಕೊಂಡು ಕುಡಿತಾರೆ ಆದರೆ ಈ ಉತ್ತರ ಕರ್ನಾಟಕ ವಿಜಯಪುರ ಬಾಗಲಕೋಟೆ ಈ ರಾಯಚೂರು ಈ ಬೀದರ್ ಕಲಬುರಗಿ ಜನ ಕುಡಿಯೋ ನೀರಿಗೆ 5-6 ಕಿಲೋಮೀಟರ್ 10 ಕಿಲೋಮೀಟರ್ ಅಲಿತಾರೆ ಕಷ್ಟ ಇದೆ ಜೀವನ ನೀವು 5-5 ವರ್ಷ ಎಂಎಲ್ಎ ಆಗಿರ್ತೀರಾ ನೀರಿಗೆ ಸರಿಯಾದ ವ್ಯವಸ್ಥೆನ ಇಚ್ಛಾಶಕ್ತಿಯಿಂದ ಮಾಡಬೇಕು ಸರ್ ಅದಕ್ಕೆ ಸರಿಯಾದ ದಾರಿಗಳಿದೆ ಜಲ ಜೀವನ್ ಮಿಷನ್ ಅಂತ ಈಗ ಬರ್ತಾ ಇದೆ ಇದನ್ನ ಎಷ್ಟು ಮಟ್ಟಿಗೆ ನಿಮ್ಮ ಕ್ಷೇತ್ರದಲ್ಲಿ ನೀವು ಇಂಪ್ಲಿಮೆಂಟ್ ಮಾಡಿದ್ರಿ ಗೊತ್ತಿಲ್ಲ ಆದರೆ ಜನ ನೀವು ಮಾಡಿದ ಕೆಲಸಕ್ಕೆ ಸರಿಯಾದ ಉತ್ತರ ಕೊಡ್ತಾರೆ ಸರಿ ಸೊ ಹಾಗಾಗಿ ತ್ರಿಕೋನ ಸ್ಪರ್ಧೆ ಇದೆ ಇಲ್ಲಿ ಸಾಧಾರಣ ಅಲ್ಲ ಎಸ್ ಆರ್ ಪಾಟೀಲ್ ಒಂದು ಕಡೆ ಸೋಮನಗೌಡ ಪಾಟೀಲ್ ಸಾಸನೂರು ಒಂದು ಕಡೆ ಹಾಗೆ ರಾಜುಗೌಡ ಪಾಟೀಲ್ ಪಾಟೀಲ್ ವರ್ಸಸ್ ಪಾಟೀಲ್ ವರ್ಸಸ್ ಪಾಟೀಲ್ ಆದರೆ ಯಾವ ಪಾಟೀಲ್ರಾದರೂ ಇರಲಿ ಪಾಟಿ ಸವಾಲು ನೀವು ಹಾಕಿ ಇಲ್ಲಿ ಕ್ಷೇತ್ರದ ಅಭಿವೃದ್ಧಿ ಆಗಿದೆಯಾ ಏನು ಕೆಲಸ ಆಗಿದೆ ಏನು ಆಗಬೇಕಾಗಿತ್ತು ಅನ್ನೋದನ್ನ ನೋಡೋದಾದರೆ ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಮಟ್ಕಾ ದಂಧೆ ಭಾಳ ಜೋರಾಗಿದೆ ಇದರಿಂದ ಯುವಕರು ಜನ ಹಾಳಾಗ್ತಾರೆ ಸೊ ಇಲ್ಲಿ ತಮ್ಮ ತಮ್ಮ ಕುಟುಂಬದ ಉದ್ಧಾರ ನೋಡ್ಕೋತಾ ಇದ್ದಾರೆ ಹೊರತು ಮೂಲ ಸೌಕರ್ಯದ ನೀರಾವರಿ ಅಭಿವೃದ್ಧಿ ವಿಚಾರದಲ್ಲಿ ಭಾಳ ಹಿಂದೆ ಬಿದ್ದಿದ್ದಾರೆ ಇಲ್ಲಿ ಭಾಳಷ್ಟು ಜನ ಏನು ಅಂದರೆ ಈಗಲೂ ಕೂಡ ಮೋದಿ ಬಂದರೆ ಗೆಲ್ತಾರೆ ಮೋದಿ ಬಂದರೆ ಗೆಲ್ಲಿಸ್ತೀವಪ್ಪ ಮೋದಿಗೋಸ್ಕರ ಓಟ್ ಹಾಕ್ತೀವಿ ಅಂತ ಅನ್ನೋರಿದ್ದಾರೆ ಸೋಮನಗೌಡ ಪಾಟೀಲ್ ಗೆಲ್ಲೋದಕ್ಕೆ ದೊಡ್ಡ ಕಾರಣ ಆಗೋದು ಬಿ ಜೆ ಪಿ ಅನ್ನೋ ಹೆಸರು ಜೊತೆಗೆ ಏನು ಅವರಿಗೆ ಮೋದಿ ಅನ್ನುವಂಥದ್ದು ತಾನು ಕ್ಷೇತ್ರದಲ್ಲಿ ಎಮ್ ಎಲ್ ಎ ಆಗಿ ತನ್ನದೇ ಒಂದು ಶಕ್ತಿ ಈಗ ನೋಡಿ ಸುರಪುರದಲ್ಲಿ ರಾಜುಗೌಡ ಇದ್ದಾರೆ ಸುರಪುರದಲ್ಲಿ ರಾಜುಗೌಡ ಹಾಗೆ ಬೇರೆ ಬೇರೆ ಕ್ಷೇತ್ರಗಳು ಒಂದಷ್ಟು ಜನ ಎಮ್ ಎಲ್ ಎ ಇದ್ದಾರೆ ತಮ್ಮ ಹೆಸರಿಂದ ಗೆಲ್ತಾರೆ ಅವರು ತಾವು ಮಾಡಿರೋ ಕೆಲಸದಿಂದ ಗೆಲ್ತಾರೆ ಬೆಳ್ತಂಗಡಿಯಲ್ಲಿ ಹರೀಶ್ ಪೂಂಜಾ ಥರದವರು ಕೆ ಆರ್ ನಗರದಲ್ಲಿ ಸಾರಾ ಮಹೇಶ್ ಥರದವರು ಪಕ್ಷ ಯಾವುದೇ ಆಗಿರಲಿ ಪಕ್ಷ ನೋಡಲ್ಲ ಸಂತೋಷ್ ಲಾಡ್ ಪಕ್ಷ ನೋಡಬೇಕಾಗಿಲ್ಲ ಕಲ್ಗಟ್ಟಿಗಿಲಿ ಸಂತೋಷ್ ಲಾಡ್ ಬಂದರೆ ಗೆಲ್ತಾರೆ ಅದು ಕಾಂಗ್ರೆಸ್ ಪಾರ್ಟಿಯಿಂದ ಬಂದರೂ ಗೆಲ್ತಾರೆ ಜೆ ಡಿ ಎಸ್ ಇಂದನೂ ಗೆಲ್ತಾರೆ ಬಿ ಜೆ ಪಿಯಿಂದ ಬಂದರೂ ಗೆಲ್ತಾರೆ ಸೊ ಹೀಗಿರುವಾಗ ನೀವು ನೋಡಬೇಕಾಗಿರೋದು ಪಕ್ಷನಲ್ಲ ವ್ಯಕ್ತಿನ ವ್ಯಕ್ತಿ ಕೆಲಸ ಮಾಡ್ತಾನ ನೋಡಿ
ಅವನಿಗೆ ಓಟ್ ಹಾಕಿ. ಸೊ ನಿಮ್ಮ ಲೆಕ್ಕಾಚಾರ ಆಗಿರಲಿ ಅನ್ನುವಂಥದ್ದು. ದೇವರ ಹಿಪ್ಪರಗಿ ಕ್ಷೇತ್ರದಲ್ಲಿ ಅಭಿವೃದ್ಧಿಗೆ ಮತ ಹಾಕಿ, ಆ ಕ್ಷೇತ್ರದ ಹೆಸರಿನ ಹಾಗೆ ನಿಜಕ್ಕೂ ಎಲ್ಲ ಅಭಿವೃದ್ಧಿ ಆಗಲಿ, ಎಲ್ಲವೂ ಚೆನ್ನಾಗಾಗಲಿ, ಆಗಬೇಕು ಅಂದರೆ 5 ವರ್ಷಕ್ಕೊಂದ್ಸಾರಿ ಬರುವಂಥ ಮೇ 10 ತಾರೀಕು ನಿಮ್ಮ ಮತವನ್ನು ಸರಿಯಾದ ವ್ಯಕ್ತಿಗೆ ಚಲಾಯಿಸಬೇಕು. ಇದು ನಮ್ಮ ಕಳಕಳಿ, ನಿಮ್ಮ ಮತ ಅಭಿವೃದ್ಧಿಗೆ ಇರಲಿ ಅನ್ನುವಂಥದ್ದು. ಇದು ದೇವರ ಹಿಪ್ಪರಗಿ ಕ್ಷೇತ್ರದ ನಿಮ್ಮ ಮತ ಯಾರಿಗೆ, ನಮ್ಮ ಲೆಕ್ಕಾಚಾರ.